ಎಸ್ ಇನ್ನು ಸುದ್ದಿ ಒಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧ ಯಾವ ಮಟ್ಟದಲ್ಲಿದೆ ನಿಲ್ಲುತ್ತಾ ಇಲ್ವಾ ಇವೆಲ್ಲವೂ ಕೂಡ ಒಂದು ರೀತಿ ನಿಗೂಢವಾಗೇ ಇದ್ದಾವೆ ಬಟ್ ಇಬ್ಬರ ನಡುವೆ ಸ್ನೇಹ ಮಾತ್ರ ಸಾಧ್ಯ ಆಗಿಲ್ಲ ಯುದ್ಧ ಮುಂದುವರಿತಾ ಇದೆ ಈ ನಡುವೆ ರಷ್ಯಾಗೆ ಆಂತರಿಕ ದಂಗೆಯ ಭೀತಿ ಶುರುವಾಗಿದೆ ರಷ್ಯಾದಲ್ಲಿ ಈಗ ಆಂತರಿಕ ದಂಗೆ ಭುಗಿಲೆದ್ದಿದೆ ಎಸ್ ರಷ್ಯಾ ಅಧ್ಯಕ್ಷ ಪುಟಿನ್ರ ಪರಮಾಪ್ತ ವ್ಯಾಗ್ನರ್ ಖಾಸಗಿ ಸೇನೆಯ ಮುಖ್ಯಸ್ಥ ಜೆವೆನ್ಸ್ಕಿ ಪ್ರಿಗೋಜಿನ್ ರಷ್ಯಾ ನಗರಗಳಿಗೆ ಮುತ್ತಿಗೆ ಹಾಕಿದ್ದು ರಷ್ಯಾವನ್ನು ರಕ್ಷಿಸಿಯೇ ತೀರುತ್ತೇವೆ ಎಂದು ಪುಟಿನ್ ಈಗ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಶನಿವಾರ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ್ದು ಖಾಸಗಿ ಸೇನೆ ವ್ಯಾಗ್ನರ್ ಮುಖ್ಯಸ್ಥ ಪ್ರಿಗೋಜಿನ್ ಅವರು ಘೋಷಿಸಿದ ಶಸ್ತ್ರಾಸ್ತ್ರ ದಂಗೆಯಿಂದ ದೇಶ ಮತ್ತು ಅದರ ಜನರನ್ನು ರಕ್ಷಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಈ ದಂಗೆಯು ನಮ್ಮ ರಾಜ್ಯತ್ವಕ್ಕೆ ಮಾರಕದ ಬೆದರಿಕೆ ಅಂತ ಪುಟಿನ್ ಹೇಳಿದ್ದು ಪ್ರತಿಕ್ರಿಯೆಗಾಗಿ ಕಠಿಣ ಕ್ರಮ ಜರುಗಿಸ್ತೀವಿ ಅಂತ ಪ್ರತಿಜ್ಞೆಯನ್ನು ಮಾಡಿದರೆ ಪುಟಿನ್ ಅಂತೆಯೇ ಈ ದಂಗೆಯನ್ನು ಸಿದ್ಧಪಡಿಸಿದರೆಲ್ಲರೂ ಕೂಡ ಅನಿವಾರ್ಯ ಶಿಕ್ಷೆಯನ್ನು ಅನುಭವಿಸ್ತಾರೆ ಸಶ ಸಶಸ್ತ್ರ ಪಡೆಗಳು ಮತ್ತು ಇತರ ಸರ್ಕಾರಿ ಏಜೆನ್ಸಿಗಳು ಅಗತ್ಯ ಆದೇಶವನ್ನು ಸ್ವೀಕರಿಸಿದವೆ ವ್ಯಾಗ್ನರ್ ಖಾಸಗಿ ಮಿಲಿಟರಿ ಕಂಪನಿಯ ಮಾಲೀಕರನ್ನು ದ್ರೋಹಿ ಮತ್ತು ದೇಶದ್ರೋಹಿ ಎಂದು ಕರೆದ ಪುಟಿನ್ ಪ್ರಿಗೋಜಿನ್ ಅವರ ಹೆಸರು ಹೇಳದೆಯೇ ಅವರ ವಿರುದ್ಧ ಕ್ರಮಗಳನ್ನು ಜರುಗಿಸುವುದಾಗಿ ಹೇಳಿದ್ದಾರೆ ಅಂತೆಯೇ ಈ ಅಪರಾಧಕ್ಕೆ ಎಡೆಯಲ್ಪಡುವವರು ಮಾರಣಾಂತಿಕ ಮತ್ತು ದುರಂತ ಅನನ್ಯ ತಪ್ಪನ್ನು ಕೂಡ ಮಾಡಬಾರದು ಅಂತ ಒತ್ತಾಯಿಸಿದ್ದಾರೆ ಅಲ್ಲದೆ ಶೀಘ್ರ ಸರಿಯಾದ ನಿರ್ಧಾರಕ್ಕೆ ಬನ್ನಿ ಇಲ್ಲವಾದಲ್ಲಿ ನಿಮಗೆ ನಿರ್ಧಾರ ಮಾಡಲು ಕೂಡ ಸಮಯ ಇರೋದಿಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಪಶ್ಚಿಮ ದೇಶಗಳ ಸಂಪೂರ್ಣ ಮಿಲಿಟರಿ ಆರ್ಥಿಕ ಮತ್ತು ಮಾಹಿತಿ ಯಂತ್ರವನ್ನು ತಮ್ಮ ವಿರುದ್ಧ ನಡೆಸಲಾಗಿದೆ ಈ ಯುದ್ಧ ನಮ್ಮ ಜನರ ಭವಿಷ್ಯವನ್ನು ನಿರ್ಧರಿಸುವಾಗ ಎಲ್ಲ ಶಕ್ತಿಗಳ ಏಕೀಕರಣ ಏಕತೆ ಬಲವರ್ಧನೆ ಮತ್ತು ಜವಾಬ್ದಾರಿಯ ಅಗತ್ಯ ಇರುತ್ತದೆ ಅಂತಹ ಸಮಯದಲ್ಲಿ ಸಶಸ್ತ್ರ ದಂಗೆಯು ರಷ್ಯಾಗೆ ಅದರ ಜನರಿಗೆ ಒಂದು ದೊಡ್ಡ ಹೊಡೆತ ಆಗುತ್ತೆ ಸಶಸ್ತ್ರ ದಂಗೆಯನ್ನು ಸಂಚು ರೂಪಿಸಿದ ಮತ್ತು ಸಂಘಟಿಸಿದವರು ತಮ್ಮ ಒಳನಾಡಿಗಳ ವಿರುದ್ಧ ಶಸ್ತ್ರಾಸ್ತ್ರವನ್ನು ಎತ್ತಿದವರು ರಷ್ಯಾಗೆ ದ್ರೋಹ ಮಾಡಿದವರು ಅಂತ ಪುಟಿನ್ ಹೇಳಿದ್ದಾರೆ ಒಂದು ಕಡೆ ಯುಕ್ರೇನಲ್ಲಿ ತನ್ನ ಯುದ್ಧದೊಂದಿಗೆ ರಷ್ಯಾ ತನ್ನ ಭವಿಷ್ಯಕ್ಕಾಗಿ ಕಠಿಣ ಯುದ್ಧ ನಡೆಸಿರ್ತಕ್ಕಂಥ ಸಮಯದಲ್ಲಿ ಈ ದಂಗೆ ಸಹಿಸೋದಕ್ಕೆ ಆಗಲ್ಲ ಅಂತ ಪುಟಿನ್ ಕಾರಿದ್ದಾರೆ ಮತ್ತೊಂದು ಕಡೆ ರಷ್ಯಾದ ನಗಲಿಗೆ ಮುತ್ತಿಗೆ ಹಾಕಿದ್ದೇವೆ ಅಂತ ಪ್ರಿಗೋಜಿನ್ ಘೋಷಣೆ ಮಾಡಿದ್ದಾರೆ ತಿಂಗಳುಗಳ ಕಾಲ ರಕ್ಷಣಾ ಸಚಿವಾಲಯದೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವಂತಹ ವ್ಯಾಜ್ನರ್ ಮುಖ್ಯಸ್ಥ ಜವೆನ್ಸಿ ಪ್ರಿಗೋಜಿನ್ ಮಾಸ್ಕೋ ತನ್ನ ಪಡೆಗಳ ಮೇಲೆ ಮಾರಣಾಂತಿಕ ಕ್ಷಿಪಣಿ ದಾಳಿ ಮಾಡಲಾಗಿದೆ ಅಂತ ಆರೋಪಿಸಿದರು ಅಂತೆಯೇ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕಾಗಿ ಪ್ರತಿಜ್ಞೆಯನ್ನು ಕೂಡ ಮಾಡಿದರು ದೇಶದ ಮಿಲಿಟರಿ ನಾಯಕತ್ವವನ್ನು ಉರುಳಿಸಲು ಅಗತ್ಯವಿರುವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿ ಪ್ರಿಗೋಜಿನ್ ಹೇಳಿದ್ದಾರೆ ನೋಡಬೇಕು ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಯಾಕಂದರೆ ಪ್ರಿಗೋಜಿನ್ ವ್ಯಾಗ್ನರ್ ಏನು ಪಡೆ ಇತ್ತು ಅದರ ಮುಖ್ಯಸ್ಥ ಆಗಿದ್ದರು ವ್ಯಾಗ್ನರ್ ಸೇನೆಯ ಒಂದು ಭಾಗ ಅದರ ಮುಖ್ಯಸ್ಥರಾಗಿದ್ದರು ಪ್ರೈವೇಟ್ ಮಿಲಿಟ್ರಿ ಪಡೆ ಅದರ ಮುಖ್ಯಸ್ಥರಾಗಿದ್ದರು ಈಗ ಅವರು ಸೇರಿಕೊಂಡು ಈಗ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರದ ವಿರುದ್ಧ ರಷ್ಯಾ ವಿರುದ್ಧ ದಾಳಿ ಮಾಡ್ತಾ ಇದ್ದಾರೆ ರಷ್ಯಾಗೀಗ ಡಬಲ್ ಸಂಕಷ್ಟ ಒಂದು ಕಡೆ ಯುಕ್ರೇನ್ ವಿರುದ್ಧ ಹೋರಾಡಬೇಕು ಇಲ್ಲಿ ನೋಡಿದ್ರೆ ಪುಟಿನ್ ಅವರ ಆಪ್ತ ಸ್ನೇಹಿತ ಅವರು ಸೊ ಇಬ್ಬರು ಪರಮಾಪ್ತರು ಈಗ ಪುಟಿನ್ ವರ್ಷಸ್ ಆಪ್ತ ಮಿತ್ರನ ಫೈಟ್ ನಡೀತಾ ಇದೆ ಬಟ್ ಯಾವ ಮಟ್ಟಕ್ಕೆ ಇದನ್ನ ಕಂಟ್ರೋಲ್ ಮಾಡ್ತಾರೆ ಹೇಗೆ ಇದನ್ನ ನಿಭಾಯಿಸ್ತಾರೆ ಆಂತರಿಕ ಯುದ್ಧ ಆಂತರಿಕ ದಂಗೆ ಬಹುದೊಡ್ಡ ಏನು ಥ್ರೆಟ್ಟು ರಷ್ಯಾಗೆ ಇದನ್ನು ರಷ್ಯಾ ಹೇಗೆ ನಿಭಾಯಿಸುತ್ತೆ ವೆಯ್ಟ್ ಮಾಡೋಣ ನೋಡೋಣ ಏನಾಗುತ್ತೆ ಅಂತ